ಆರು ತಿಂಗಳಿಂದ ಪಾಪ ಕೆಲವರು ಊಟನೇ ಮಾಡಿಲ್ಲ ಗಾರೆ ಕೆಲಸಕ್ಕೆ ಕಬ್ಬಣ ಕಟ್ಟೋದಕ್ಕೆ ತರಕಾರಿ ಮಾಡೋದಕ್ಕೆ ಇನ್ನೇ ಕೆಲಕೆಲವೊಂದು ಕೆಲಸಕ್ಕೆ ಹಸಿವು ತಾಳಲಾರದೆ ಹೋಗಿದ್ದಾರೆ ನಾವು ನಿಮಗೆ ಓಟ್ ಹಾಕ್ತೀವಿ ಓಟಿನ ಋಣನ ದಯಮಾಡಿ ಇಟ್ಕೋಬೇಡಿ ನಮ್ಮಲ್ಲಿ ಸರ್ಕಾರದಲ್ಲಿ ನನ್ನ ಮನವಿ ಇಷ್ಟೇನೆ ನಾವು ನಿಮಗೆ ಓಟ್ ಹಾಕ್ತೀವಿ ಓಟಿನ ಋಣನ ದಯಮಾಡಿ ಇಟ್ಕೋಬೇಡಿ ಏಕೆಂದರೆ ಎಲ್ಲರೂ ಬಹಳ ಕಷ್ಟದಲ್ಲಿದ್ದೀವಿ ಎಲ್ಲ ಕಲಾವಿದರು ಬಹಳ ಸಂಕಷ್ಟದಲ್ಲಿದ್ದೀವಿ ದಯಮಾಡಿ ನಿಮ್ಮ ಸರ್ಕಾರದ ಶರತ್ತುಬದ್ಧ ಚೌಕಟ್ಟಿನಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಡಿ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರೂ ಒಂದು ಚಿಕ್ಕ ಮಟ್ಟದಲ್ಲಿ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ನಡೆಸೋದಕ್ಕೆ ಪರ್ಮಿಷನ್ ಅನ್ನು ಕೊಡಿ ಬಹಳ ಹೊಟ್ಟೆ ಹಸಿದೆ ಎಲ್ಲ ಕಲಾವಿದರು ಹಸಿವಿನಲ್ಲಿದ್ದಾರೆ ಅವರ ಹೊಟ್ಟೆ ತುಂಬಿಸುವಂಥ ಕಾರ್ಯವನ್ನು ನೀವು ಮಾಡಿ ಎಲ್ಲ ವರ್ಗದವರೆಗೂ ನೀವು ಸಹಾಯ ಹಸ್ತವನ್ನು ನೀಡಿದರೆ ಎಲ್ಲರನ್ನು ಗುರುತಿಸಿದಿರ ಆದರೆ ಕಲಾವಿದರನ್ನ ಹೊರತುಪಡಿಸಿ ಎಲ್ಲರನ್ನು ತಾವು ಗುರುತುಪಡಿದಿರ ಅದರಿಂದ ದಯಮಾಡಿ ಈ ನಿಟ್ಟಿನಲ್ಲಾದರೂ ಈ ಒಂದು ಪ್ರತಿಭಟನೆಯ ಒಂದು ನಿಟ್ಟಿನಲ್ಲಾದರೂ ಎಲ್ಲ ಕಲಾವಿದರನ್ನ ಗುರುತಿಸ್ರಿ ಅವರಿಗೆ ಎರಡು ಊಟ ಮಾಡುವಂಥ ಅವಕಾಶವನ್ನು ಕಾರ್ಯಕ್ರಮ ಮಾಡೋ ಮುಖಾಂತರ ಅವರಿಗೆ ಪರ್ಮಿಷನ್ ಕೊಟ್ಟು ತಾವು ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊತೇನೆ ದಯಮಾಡಿ ನಮಗೆ ಸಹಾಯ ಮಾಡಿ ಪ್ಲೀಸ್ ಕಲಾವಿದರಿಗೆ ಸರ್ಕಾರದ ವತಿಯಿಂದ ಇದುವರೆಗೂ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ನೋಡಿ ಇವಾಗ ಎಲ್ಲ ಪ್ರತಿಯೊಬ್ಬ ಗಾರೆ ಕೆಲಸದವ್ರಿಗೂ ಪ್ರತಿಯೊಬ್ಬರಿಗೂ ಅವರನ್ನು ಗುರುತಿಸಿ ಗುರುತಿಸಿ ಅವರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಎಲ್ಲ ಪೊಲಿಟಿಷಿಯನ್ಸ್ ಕೂಡ ಆದರೆ ನಾವು ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಲಾವಿದರು ಕಲಾವಿದರ ಕಷ್ಟ ಏನು ಅಂತ ಆರು ತಿಂಗಳಿಂದ ಪಾಪ ಕೆಲವರು ಊಟನೇ ಮಾಡಿಲ್ಲ ಗಾರೆ ಕೆಲಸಕ್ಕೆ ಕಬ್ಬಣ ಕಟ್ಟೋದಕ್ಕೆ ತರಕಾರಿ ಮಾಡೋದಕ್ಕೆ ಇನ್ನೇ ಕೆಲಕೆಲವೊಂದು ಕೆಲಸಕ್ಕೆ ಹಸಿವು ತಾಳಲಾರದೆ ಹೋಗಿದ್ದಾರೆ ಕೆಲವರು ಹಸಿವಿನಿಂದ ನಾವು ಸ್ವಾಭಿಮಾನಿಗಳು ಯಾರಿಗೂ ಭಿಕ್ಷೆ ಬೇಡಲ್ಲ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಅದರಿಂದ ಏನು ದುಡ್ಡು ಬರುತ್ತಲ್ಲ ಅದರಲ್ಲೇ ಸ್ವತಂತ್ರವಾಗಿ ಜೀವನ ಮಾಡಿಸ್ತಕ್ಕಂಥವ್ರು ದಯವಿಟ್ಟು ಮುನಿಸ್ಕೊಂಡಿರ್ತಕ್ಕಂಥ ಸರ್ಕಾರ ನಮ್ಮ ಕಡೆ ಗಮನವಹಿಸಿ ನಮಗೂ ಬದುಕೋದಕ್ಕೆ ಸ್ವಲ್ಪ ನ್ಯಾಯ ಒದಿಸ್ಕೊಡ್ಬೇಕಂತೇಳಿ ನಾನು ಈ ಮೂಲಕ ಎಲ್ಲ ರಾಜ್ಯದ ಕಲಾವಿದರ ಪರವಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇವತ್ತಿನ ದಿನ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ವಾದ್ಯಗೋಷ್ಠಿ ಕಲಾವಿದರು ನೃತ್ಯ ಕಲಾವಿದರು ಸೌಂಡ್ ಸಿಸ್ಟಮ್ ಮಾಲೀಕರು ಮತ್ತು ಎಲ್ಲ ಬಗೆಯ ಕಲಾವಿದರು ವೇದಿಕೆಯ ಕಲಾವಿದರು ಇವತ್ತು ಬಂದು ಏನು ಇವತ್ತು ಒಂದು ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ನಮಗೆ ಈ ಇದನ್ನು ಪರಿಗಣಿಸಿ ನಮಗೆ ತುಂಬ ನ್ಯಾಯ ಕೊಡಬೇಕು ಏನಂದರೆ ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ ಅನ್ನಕ್ಕೂ ಕೂಡ ಗತಿಯಿಲ್ಲದಂಥ ಕಲೆಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳಿದ್ದಾವೆ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಎಲ್ಲ ರೀತಿ ತೊಂದರೆ ಆಗ್ತಿದೆ ಒಬ್ಬರು ಕಲಾವಿದರು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಸಮಾಜದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಸಾಮಾಜಿಕವಾಗಿ ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಮನರಂಜನಾ ಕಾರ್ಯಕ್ರಮಗಳನ್ನು ಕೊಡತಕ್ಕಂಥ ಕಲಾವಿದರನ್ನ ಇವತ್ತಿನ ದಿವಸ ಸರ್ಕಾರ ಕಡೆಗಣಿಸಿದೆ ದಯವಿಟ್ಟು ಅದಾಗಬಾರ್ದು ಎಲ್ಲರನ್ನೂ ಪರಿಗಣಿಸಿದವರು ನಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಇವತ್ತಿನ ದಿವಸ ಹೋಟ್ಲು ಅಥವಾ ಬಾರು ಅಥವಾ ಬೇರೆ ಬೇರೆ ಎಲ್ಲವಕ್ಕೂ ಅವಕಾಶ ಕೊಟ್ಟವರು ನಮಗೆ ಅವಕಾಶ ಕೊಟ್ಟಿಲ್ಲ ಖಂಡಿತ ನಾವು ಕೂಡ ಯಾವುದೇ ಏನು ಸರ್ಕಾರದ ಮಾರ್ಗಸೂಚಿ ಇದೆ ಅದರ ಪ್ರಕಾರನೇ ಕಾರ್ಯಕ್ರಮ ಮಾಡ್ತೀವಿ ಖಂಡಿತ ನಾವು ಹೊರಗಡೆ ಮಾಡೋದ್ರಿಂದ ಅಂಥ ತೊಂದರೆ ಏನೂ ಆಗಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ ಹೊರಗಡೆ ಇರ್ತೇವೆ ಒಳಗಡೆ ಇರತಕ್ಕಂಥ ಬಾರು ಪಬ್ಗೆ ಪರ್ಮಿಷನ್ ಕೊಟ್ಟಮೇಲೆ ಹೊರಗಡೆ ಸಾರ್ವಜನಿಕವಾಗಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಅಂಥ ತೊಂದರೆ ಏನೂ ಆಗಲ್ಲ ಅಂತ ನಾವು ಭಾವಿಸಿದ್ದೀವಿ ಮತ್ತು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಮಾಡ್ತೀವಿ ದಯವಿಟ್ಟು ಇದನ್ನು ಗಮನಹರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನಹರಿಸಿ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡಬೇಕು ಮತ್ತು ನಮ್ಮ ಕಲಾವಿದರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ನಮಸ್ಕಾರ ಕರ್ನಾಟಕದ ಜನತೆಗೆ ಕಲಾವಿದರಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಂತಿದ್ದು ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ 20-30 ವರ್ಷಗಳ ಕಾಲ ಸತತವಾಗಿ ನಾವು ಕಲಾ ಸೇವೆಯನ್ನು ಮಾಡ್ತಾ ಕಲಾವಿದರ ಬದುಕಿಗೆ ಕಲಾವಿದರ ಒಂದು ಸಂಘಟನೆಗೆ ಒಂದು ಸಂಘವನ್ನು ಮಾಡಿಕೊಂಡು ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಸಂಘದ ಒಂದು ಸ್ಥಾಪನೆಯನ್ನು ಮಾಡಿಕೊಂಡು ಕರ್ನಾಟಕದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾದ ನಂತರ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೋರಾಟದಕ್ಕೆ ಧುಮುಕಿ ಕಲಾವಿದರೆಲ್ಲ ಸೇರಿ ಆವತ್ತು ಒಂದು ಸಂಘಟನೆಗೆ ನಾವು ಒಳಗಾಗಿ ಸುಮಾರು 25 ವರ್ಷಗಳಿಂದ ಈ ಸತತ ಹೋರಾಟವನ್ನು ಮಾಡ್ತಾ ಕಲಾವಿದರೆಲ್ಲ ಜೀವನಕ್ಕೇನಾದರೂ ಸರ್ಕಾರದ ಕಣ್ಣನ್ನು ತೆರೆಸಬೇಕು ಸರ್ಕಾರ ನಮ್ಮನ್ನು ಗುರುಸಿ ಸರ್ಕಾರದ ಕಾರ್ಯಕ್ರಮಗಳನ್ನು ನಮಗೂ ಕೊಟ್ಟು ಕನ್ನಡ ಸಂಸ್ಕೃತಿ ಇಲಾಖೆಗೆ ನಮ್ಮನ್ನು ಒಳಪಡಿಸಿ ಚಲನಚಿತ್ರರಂಗದಲ್ಲಿ ಕೊಡ್ತಕ್ಕಂಥ ಸರ್ಕಾರದ ಪ್ರಶಸ್ತಿಗಳನ್ನು ವಾದ್ಯಗೋಷ್ಠಿಯಲ್ಲೂ ಸೇವೆ ಮಾಡುವಂಥ ಕಲಾವಿದರಿಗೆ ಆ ಪ್ರಶಸ್ತಿಗಳಲ್ಲೂ ಗೌರವಿಸಿ ಸರ್ಕಾರದ ಕಲಾವಿದರಲ್ಲಿ ಇವರು ಸಂಸ್ಕೃತಿಯನ್ನು ಉಳಿಸಿದಂಥ ಪ್ರಮುಖ ಕಲಾವಿದರಲ್ಲಿ ಇವರು ಒಬ್ಬರು ಕಲಾ ಸೇವೆಯನ್ನು ಮಾಡ್ತಾ ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ಮುಂಚೂಣಿಯಲ್ಲಿರುವ ವಾದ್ಯಗೋಷ್ಠಿ ಕಲಾವಿದರಿಗೆ ಸರ್ಕಾರದಿಂದ ಏನಾದರೂ ಒಂದು ಸವಲತ್ತು ಸಿಗಬೇಕು
ಸರ್ಕಾರ ನಮಗೇನಾದರೂ ಒಂದು ಸಹಕಾರ ನೀಡಬೇಕು, ಸರ್ಕಾರದ ಅನುದಾನ ನಮಗೆ ಸಿಗಬೇಕು. ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳು ಕೇಂದ್ರೀಯ ಸರ್ಕಾರದ ಕಲಾವಿದರ ಒಂದು ಅನುದಾನ ಅದು ನಮ್ಮ ರಾಜ್ಯ ಸರ್ಕಾರಕ್ಕೂ ಬರಲಿ. ಕಲಾವಿದರಿಗೆ ಮಾಶಾಸನ ಕಾರ್ಯಕ್ರಮಗಳನ್ನು ನೀಡಿ ಅವರದು ಬದುಕಿದೆ. ಕಲಾವಿದರನ್ನು ಲಕ್ಷಾಂತರ ಕಲಾವಿದರು ಅವರು ಜೀವನ ಮಾಡಿದ್ದಾರೆ, ಅವ್ರಿಗೂ ಒಂದು ಜೀವನ ಇದೆ ಅಂತ ಸರ್ಕಾರ ಗುರುತಿಸಿ ವಾದ್ಯಗೋಷ್ಠಿ ಕಲಾವಿದರಿಗೆ ನಮ್ಮ ನ್ಯಾಯ ದೊರಕಿಸಿಕೊಡಬೇಕು. ಪ್ರತಿ ವರ್ಷ ಗಣೇಶ ಹಬ್ಬ ಶುರುವಾದಾಗ ನಮ್ಮನ್ನು ಕಡೆಗಣಿಸಿ ಈ ಸುಮಾರು ನೂರಾರು ವರ್ಷಗಳ ಕಾಲ ನಮ್ಮನ್ನು ಮುಂಚೂಣಿಯಲ್ಲಿದ್ದು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ನಮ್ಮನ್ನು ಉಪಯೋಗಿಸ್ಕೊಂಡು ಇವತ್ತು ಕರೋನಾವನ್ನು ಒಂದು ಸಣ್ಣ ರೋಗ ನಿರೋಧಕ ಒಂದು ಕಾಯಿಲೆಯಿಂದ ನಮ್ಮನ್ನು ಕರೋನಾ ಥರನೇ ನಮ್ಮನ್ನು ಕಡೆಗಣಿಸಿ ದೂರ ಇಟ್ಟು ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಕಲಾವಿದರ ಜೀವನ ತುಂಬ ಶೋಚನೀಯವಾಗಿದೆ. ಕಲಾವಿದರಿಗೆ ಕಾರ್ಯಕ್ರಮಗಳಿಲ್ಲದೆ ಅವರ ಬಾಳು ನಶ್ವರ ಆಗ್ಬಿಟ್ಟಿದೆ. ಬದುಕೋದೇ ಅವರಿಗೆ ಮುಂದಿನ ಜೀವನ ಹೇಗಪ್ಪ ಅಂತ ಒಂದು ಯೋಚನೆ ಮಾಡುವಂಥ ಅಗಾಧವಾದ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ಟಿದ್ದಾರೆ. ಸುಮಾರು 5-6 ತಿಂಗಳ ಸರ್ ಕಾರ್ಯಕ್ರಮಗಳಿಲ್ಲ. ಖಂಡಿತ ಕಲಾವಿದರದ್ದು ಕಷ್ಟ ಭಾಳ ಇದಾಗಿದೆ. ಯಾಕಂದರೆ ಇದೇ ಜೀವನ ನಮ್ಮ ಅನ್ಕೊಂಡಿರೋದು ಕಲಾವಿದರುಗಳು, ಇದು ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಯಾಕಂದರೆ ತುಂಬ ಕಷ್ಟ ಆಗಿದೆ ಖಂಡಿತವಾಗ್ಲೂ. ಯಾಕಂತಂದರೆ ಇದೇ ನಮ್ಮ ವೃತ್ತಿ, ಆರ್ಕೆಸ್ಟ್ರಾ ನಮ್ಮ ವೃತ್ತಿ, ಇದು ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಯಾಕಂದರೆ ಖಂಡಿತವಾಗ್ಲೂ ಸರ್ಕಾರದವರು ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಕೊಟ್ಟರೆ ಭಾಳ ಖಂಡಿತ ಎಲ್ಲ ಕಲಾವಿದರು ಬದುಕ್ತಾರೆ ಖಂಡಿತವಾಗ್ಲೂ. ಯಾಕಂದರೆ ಇದೇ ಇದು ಬಿಟ್ಟರೆ ನಮಗೆ ಬೇರೆ ಗೊತ್ತಿಲ್ಲ ಸರ್ ಖಂಡಿತವಾಗ್ಲೂ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಡಬೇಕಂತ ಕೇಳ್ಕೊಳ್ತೀವಿ. ನಮಸ್ಕಾರ.